New Hope TV, your encounter with God. Praise God. ದೇವರಿಗೆ ಸ್ತೋತ್ರ. What a joy to come to your homes with the word of God. ದೇವರ ವಾಕ್ಯವನ್ನು ಹೊತ್ತುಕೊಂಡು ನಿಮ್ಮ ಮನೆಗೆ ಬರುವಂತದ್ದು ಎಷ್ಟು ಆನಂದವಾದ ವಿಷಯವಾಗಿದೆ. God is speaking to each one of you through this television program. ಈ ಟಿವಿ ಕಾರ್ಯಕ್ರಮ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. Many people are expecting great things and they have been receiving miracles and God is touching their lives and God is transforming them and today I want to tell you that Jesus Christ is our Lord. ಅನೇಕರು ದೇವರಿಂದ ಅನೇಕ ಅದ್ಭುತ ಕಾರ್ಯಗಳನ್ನು ಹೊಂದಬೇಕು ಎಂಬುದಾಗಿ ಅಪೇಕ್ಷೆ ಉಳ್ಳವರು ಆಗಿದ್ದಾರೆ. ದೇವರು ಈ ಕಾರ್ಯಕ್ರಮ ಮೂಲಕವಾಗಿ ಅವರನ್ನು ಸಂಧಿಸ್ತಾ ಇದ್ದಾರೆ ಮತ್ತು ದೇವರು ಅವರ ಜೀವನದಲ್ಲಿ ಮಾಡುವಂತಹ ಕಾರ್ಯಗಳನ್ನು ನಾವು ಕೇಳಿಸಿಕೊಂಡು ದೇವರನ್ನು ಎಷ್ಟೋ ಕೊಂಡಾಡ್ತಾ ಇದ್ದೇವೆ. ಪೀಪಲ್ ಲಿವಿಂಗ್ ಇನ್ ಡಾರ್ಕ್ನೆಸ್ ಹ್ಯಾಸ್ ಸೀನ್ ಅ ಗ್ರೇಟ್ ಲೈಟ್ ಇನ್ ದೆಮ್ ಬಿಕಾಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕತ್ತಲೆಯಲ್ಲಿ ವಾಸಿಸುವ ಜನರಿಗೆ ದೇವರ ಉತ್ತಮವಾದ ಬೆಳಕು ಅವರ ಮೇಲೆ ಪ್ರಕಾಶಿಸುವ ಮೂಲಕವಾಗಿ ದೇವರ ಒಂದು ಬೆಳಕಿಗೆ ಅವರು ಬರ್ತಾ ಇದ್ದಾರೆ. ಇವನ್ ಆಸ್ ಯು ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಆಸ್ ಇವನ್ ಆಸ್ ದ ವರ್ಡ್ ಆಫ್ ಗಾಡ್ ಇಸ್ ಪ್ರೀಚ್ಡ್ ಅ ಲೈಟ್ ಇಸ್ ಗೋಯಿಂಗ್ ಟು ಡಾನ್ ಇನ್ ಯೋರ್ ಹೌಸ್. ಈ ವಾಕ್ಯ ನಿಮಗೆ ಕೇಳುತ್ತಿರುವಾಗ ವಾಕ್ಯವನ್ನು ನಾವು ಹಂಚುತ್ತಿರುವಾಗಲೂ ಪ್ರಿಯರೇ ದೇವರ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಮನೆಗಳಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಅಂಧಕಾರ ಕತ್ತಲೆಯು ನಿಮ್ಮನ್ನು ಬಿಟ್ಟು ಹೋಗುವಂತದಾಗಿದೆ. ಎವ್ರಿ ಡಾರ್ಕ್ನೆಸ್ ಇಸ್ ಗೋಯಿಂಗ್ ಟು ಟರ್ನ್ ಇಂಟು ಲೈಟ್ ಬಿಕಾಸ್ you are worshiping a living God and as even as you're hearing the word of God, the word of God will transform every situation in your life. Pratiyondu kattalu nimma jeevanadalli iruvanta pratiyondu kattaliyu kargattaliyu adu devaru belakana surisi athana belakina kadege belakagi marpadisutha idane karana ee vakyavannu kelutiruvagale nimma jeevanadalli kargattalu hogi nimage belaku baruvantadagide adarinda devaru aashirvada samadhana nimma jeevanadalli baruvantadagide. Many people are perishing in this world but the word of God is made a light in their life and their death is turned into life in them. ಅನೇಕ ಜನರು ಈ ಲೋಕದ ಒಂದು ಪಾಪಗಳಲ್ಲಿ ಬಿದ್ದು ಪಾಪ ಜೀವನದ ಮೂಲಕವಾಗಿ ಅವರ ಜೀವನಗಳನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಅವರ ಜೀವನದಲ್ಲಿ ಬಂದು ಅವರಿಗೆ ಬೆಳಕನ್ನು ಸುರಿಸಿ ಅವರನ್ನು ಬೆಳಕಿನ ಕಡೆಗೆ ನಡೆಸಿ ಅವರನ್ನು ಆಶೀರ್ವಾದದಾಯಕವಾಗಿ ಮಾರ್ಪಡಿಸ್ತಾ ಇದೆ. ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದ ಶ್ಯಾಡೋ ಆಫ್ ಡೆತ್, a light has dawned because of Jesus Christ in their lives. Maranada kargatalaya narinalli vasa maduvavarantavarige devara yesu christanondu belaku avara mele chimmuta avaranna kattalayinda belakige nadisutta ide maranadinda jeevakke nadisutta ide. So many people are perishing in this world with so much of evil habits, so much of sinful life. I want to tell you the moment Jesus comes into a life, their life is transformed and their life is changed because of the light which is drawn in their lives. ಈ ಲೋಕದಲ್ಲಿ ಅನೇಕರು ಪಾಪದ ದೆಸೆಯಿಂದ ಪಾಪದ ಕಾರ್ಯಗಳನ್ನು ಮಾಡುತ್ತಾ ಅವರು ನಾಶನದ ಮಾರ್ಗದಲ್ಲಿ ನಾಶನಕ್ಕೆ ಹತ್ತಿರವಾಗಿ ಹೋಗ್ತಾ ಇದ್ದಾರೆ. ಆದರೆ ಯಾವ ಕ್ಷಣ ದೇವರೊಂದು ವಾಕ್ಯ ಹಂಚುತ್ತಿರುವಾಗ ದೇವರ ಒಂದು ಬೆಳಕು ಅವರ ಮೇಲೆ ಬರುವಾಗ ಅವರು ಕತ್ತಲೆಯಿಂದ ಬೆಳಕಿನ ಕಡೆಗೆ ಅವರು ಮರಣದಿಂದ ಜೀವದ ಮಾರ್ಗಕ್ಕೆ ನಿತ್ಯ ಜೀವಕ್ಕೆ ದೇವರು ತಾನೇ ಅವರನ್ನು ನಡೆಸುತ್ತಾ ಇದ್ದಾನೆ. ಪ್ರಿಯರೇ, many people think that Jesus is a foreign god. ಅನೇಕ ಜನರು ಅಂದುಕೊಳ್ಳುತ್ತಾರೆ ಯೇಸು ಕ್ರಿಸ್ತನು ದೇಶೀಯ ದೇವರೆಂದು. Many people think that Jesus Christ is preached because them to convert their lives. ಅನೇಕ ಜನ ಅಂದುಕೊಳ್ಳುತ್ತಾರೆ ಯೇಸು ಕ್ರಿಸ್ತನ ಬೋಧನೆಯು ಆತನ ಪ್ರಸಂಗಗಳೆಲ್ಲವೂ ಮತಾಂತರ ಮಾಡುವುದಕ್ಕಾಗಿಯೇ ಎಂಬುದಾಗಿ. Jesus Christ is not preached to convert them but Jesus Christ is preached for them to change their life and to come to the knowledge of truth. ಯೇಸು ಕ್ರಿಸ್ತನು ಯಾವ ವಿದೇಶೀಯ ದೇವರಲ್ಲ, ಬದಲಾಗಿ ಆತನು ಯಾರನ್ನ ಮತಾಂತರಗೊಳಿಸುವುದಕ್ಕಾಗಿ ಯಾರನ್ನ ಕೂಡ ಆತನ ಹಾಗೆ ಬೇರೆ ಮತಕ್ಕೆ ಇಳಿದುಕೊಳ್ಳುವುದಕ್ಕಾಗಿ ಆತನು ಬೋಧಿಸಲಿಲ್ಲ, ಪ್ರಸಂಗ ಮಾಡಲಿಲ್ಲ. ಪ್ರಿಯರು, ಬದಲಾಗಿ ಜೀವನವನ್ನ ಮನುಷ್ಯರ ಜೀವನಗಳನ್ನ ಪಾಪದ ದೆಸೆಯಿಂದ ಬದಲಾಯಿಸಬೇಕೆಂದು ರಕ್ಷಣೆಗೆ ನಡೆಸಬೇಕೆಂದು ಅವರನ್ನ ಹಾಗೆ ಬೋಧನೆಯಿಂದ ಆತನು ಉಜ್ಜೀವಗೊಳಿಸ್ತಾ ಇದ್ದಾನೆ. ಇಫ್ ಒನ್ ಪರ್ಸನ್ ಟರ್ನ್ ಇಸ್ ಲೈಫ್ ಫ್ರಮ್ ಆಲ್ ಇಸ್ ಈವಿಲ್ ಹ್ಯಾಬಿಟ್ಸ್ ಇಟ್ಸ್ ಅ ಬ್ಲೆಸ್ಸಿಂಗ್ ಟು ದ ಫ್ಯಾಮಿಲಿ ಅಂಡ್ ಇಟ್ಸ್ ಅ ರಿಜಾಯ್ಸ್ ಇನ್ ಹೆವೆನ್ ಬಿಕಾಸ್ ಇಸ್ ಲೈಫ್ ಇಸ್ ಟಚ್ಡ್ ಅಂಡ್ ಇಸ್ ಲೈಫ್ ಇಸ್ ಟ್ರಾನ್ಸ್ಫಾರ್ಮ್ಡ್. ಆತನ ವಾಕ್ಯದ ಮೂಲಕವಾಗಿ ಪ್ರಭಾವಿತರಾಗಿ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಜೀವನ ಬದಲಾವಣೆ ಆಗುವುದಾದ್ರೆ ಅದು ಇಡೀ ಕುಟುಂಬಕ್ಕೆ ಆಶೀರ್ವಾದಕರವಾಗಿ ಮಾರ್ಪಟ್ಟು ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗುವಂತದಾಗಿದೆ. ಅವರು ಜಯ ಜೀವನವನ್ನು ಹೊಂದುವಂತವರಾಗಿದ್ದಾರೆ. ಹೌ ಮೆನಿ ಪೀಪಲ್ ಆರ್ ಪರಿಶಿಂಗ್ ಇನ್ ದಿಸ್ ವರ್ಲ್ಡ್. ಲೋಕದಲ್ಲಿ ನೋಡುತ್ತಿರುವಾಗ ಇದನ್ನು ಎಷ್ಟು ಜನರು ನಾಶವಾಗ್ತಾ ಇದ್ದಾರೆ. ಸೋ ಮೆನಿ ವೈಫ್ಸ್ ಆರ್ ಕ್ರೈಯಿಂಗ್, ಓ ಮೈ ಹಸ್ಬೆಂಡ್ ಇಸ್ ಬಿನ್ ಡ್ರಿಂಕಿಂಗ್, ಮೈ ಹಸ್ಬೆಂಡ್ ಇಸ್ ಇನ್ ದಿಸ್ ಸಚ್ ಕೈಂಡ್ ಆಫ್ ಈವಿಲ್ ಹ್ಯಾಬಿಟ್ಸ್, ಹೂ ಇಸ್ ಗೋಯಿಂಗ್ ಟು ಸೇವ್ ಮೈ ಹಸ್ಬೆಂಡ್. ಅನೇಕ ಜನರು, ಸ್ತ್ರೀಯರು, ಹೆಂಡತಿಯರು, ಅವರ ಗಂಡಂದಿರು ಕುಡುಕತನದ ಚಟದಲ್ಲಿ ಅವರು ಬಿದ್ದಿದ್ದಾರೆ ಎಂಬುದಾಗಿ ಅಳುತ್ತಾ ಇದ್ದಾರೆ, ಗೋಳಾಡುತ್ತಾ ಇದ್ದಾರೆ. ನಮ್ಮ ಜೀವನ ಯಾರು ಬದಲಾವಣೆ ಮಾಡುತ್ತಾರೆ ಎಂಬುದಾಗಿ ಅವರ ನಿರೀಕ್ಷಣೆ
ಇಲ್ಲದವರಾಗಿದ್ದಾರೆ ಮೆನಿ ಮೆನಿ ಚಿಲ್ಡ್ರನ್ ಆರ್ ಪೆರಿಶಿಂಗ್ ಇನ್ ದಿಸ್ ವರ್ಲ್ಡ್ ಬಿಕಾಸ್ ಆಫ್ ಆಲ್ ದ ಈವಿಲ್ ಹ್ಯಾಬಿಟ್ಸ್ ಅಂಡ್ ಆಲ್ ದ ಸಿನ್ಫುಲ್ ಲೈಫ್ ಪೀಪಲ್ ಆರ್ ಕ್ರೈಯಿಂಗ್ ಪೇರೆಂಟ್ಸ್ ಆರ್ ಕ್ರೈಯಿಂಗ್ ಹೂ ಈಸ್ ಗೋಯಿಂಗ್ ಟು ಟಚ್ ಮೈ ಚಿಲ್ಡ್ರನ್ಸ್ ಲೈಫ್ ಅನೇಕ ಚಿಕ್ಕ ಮಕ್ಕಳು ಲೋಕದಲ್ಲಿ ನಾವು ನೋಡ್ತೇವೆ ಅವರ ಜೀವನದಲ್ಲಿ ಇರುವಂತಹ ಒಂದು ಅನೇಕ ಸಮಸ್ಯೆಗಳಿಂದ ಅವರ ತಂದೆ ತಾಯಿಯವರ ಅವರ ಮಾಡುವ ಪಾಪದ ಕಾರ್ಯಗಳಿಂದ ಅವರು ಅಳುತ್ತಾ ಇದ್ದಾರೆ ಯಾರು ನಮಗೆ ಬಿಡುಗಡೆ ಕೊಡುತ್ತಾರೆ ಹೇಗೆ ನಮಗೆ ವಿಮೋಚನೆ ಸಿಗುತ್ತೆ ಪರಿಹಾರ ಸಿಗುತ್ತೆ ಹೇಗೆ ನಮಗೆ ಸಮಾಧಾನ ಸಿಗುತ್ತೆ ಎಂಬುದಾಗಿ ಅವರು ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇದ್ದಾರೆ ಪ್ರಪಂಚದಲ್ಲಿ I want to tell you people of God ಒಂದು ವಿಷಯ ನಾನು ಹೇಳ್ತೇನೆ ಪ್ರಿಯರೇ We have heard many testimonies how people lives are changed how they have given up the drinking habits how they have given up their evil habits it's not because his life to change to become a Christian but his life to change so that it will be a blessing to his society it will be a blessing in his house and it will be a blessing for the kingdom of God ಅನೇಕರು ಒಂದು ಸಾಕ್ಷಿಗಳನ್ನು ಕೇಳಿಸಿಕೊಳ್ತಾ ಇದ್ದೇವೆ ಆತನು ಕುಡುಕು ಚಟದಿಂದ ಬದಲಾವಣೆ ಹೊಂದಿದ್ದಾನೆ ಮದ್ಯಪಾನದಿಂದ ಧೂಮಪಾನದಿಂದ ವ್ಯಭಿಚಾರದಿಂದ ಈ ಎಲ್ಲ ಸಾಕ್ಷಿಗಳನ್ನು ಕೇಳಿಸಿಕೊಳ್ತಾ ಇದ್ದೇವೆ ಇದು ಕೇವಲ ಆ ಕುಟುಂಬಕ್ಕೆ ಆಶೀರ್ವಾದಕರವಾಗಿ ಮಾತ್ರವಲ್ಲದೆ ಯಾರಿಗೂ ಒಬ್ಬರಿಗೆ ಆಶೀರ್ವಾದಕರವಾಗಿ ಮಾತ್ರವಲ್ಲದೆ ಬದಲಾಗಿ ಸಮಾಜಕ್ಕೆ ಸಭೆಗೆ ಇಲ್ಲಿರುವ ಲೋಕದಲ್ಲಿರುವ ಪ್ರಪಂಚದ ಅನೇಕರಿಗೂ ಆಶೀರ್ವಾದದಾಯಕವಾಗಿರುವಂತೆ ಯೇಸು ಕ್ರಿಸ್ತನ ಮಾತುಗಳಿಂದ ಅವರ ಜೀವನಗಳನ್ನು ಬದಲಾವಣೆ ಮಾಡುತ್ತಾ ಇದ್ದಾನೆ ಪ್ರಿಯರೇ ಜೀಸಸ್ ಸೇ ಬೈಬಲ್ ಸೇಸ್ ಇನ್ ಜಾನ್ ಚಾಪ್ಟರ್ 3 ವರ್ಸ್ 16 ದಟ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್ ದಟ್ ಹಿ ಗೇವ್ ಹಿಸ್ ಓನ್ಲಿ ಬಿಗಾಟನ್ ಸನ್ ಟುಡೇ ಇಫ್ ಯು ಅಂಡ್ ಐ ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್ ಅವರ್ ಲೈಫ್ ಇಸ್ ನಾಟ್ ಪೆರಿಶ್ ಇನ್ ದಿಸ್ ವರ್ಲ್ಡ್ ಬಟ್ ವಿ ಹ್ಯಾವ್ ಅನ್ ಎಟರ್ನಲ್ ಲೈಫ್ ಓಕೆ ಹೇಳ್ತದೆ ಪ್ರಿಯರೇ ಯೋಹಾನ 3:16 ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು ಆತನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ಆತನನ್ನು ಕೊಟ್ಟನು ಕಾರಣ ಪ್ರಿಯರೇ ಆತನನ್ನು ಈ ಲೋಕಕ್ಕೆ ಬಂದಂತ ಕಾರಣ ಯಾರೊಬ್ಬರೂ ಸಹ ನಾಶವಾಗಬಾರದು ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕು ರಕ್ಷಣೆ ಹೊಂದಿಕೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ಇಳಿದು ಬಂದು ರಕ್ಷಣೆಯನ್ನು ಸಾಧ್ಯತೆ ಮಾಡಿದನು ಟುಡೇ ಜೀಸಸ್ ಕ್ರೈಸ್ಟ್ ಇಸ್ ಪ್ರೀಚ್ಡ್ ಥ್ರೂ ದಿಸ್ ಟೆಲಿವಿಷನ್ ಪ್ರೋಗ್ರಾಮ್ ಸೋ ದಟ್ ಗಾಡ್ ಕ್ಯಾನ್ ಟಚ್ ಯುವರ್ ಲೈಫ್ ಅಂಡ್ ಇಟ್ ಕ್ಯಾನ್ ಚೇಂಜ್ ಯುವರ್ ಸರ್ಕಮ್ಸ್ಟೆನ್ಸಸ್ ಇಟ್ ಕ್ಯಾನ್ ಚೇಂಜ್ ಯುವರ್ ಸಿಚುವೇಶನ್ ಅಂಡ್ ಯು ವಿಲ್ ಬಿಕಮ್ ಅ ಚೈಲ್ಡ್ ಆಫ್ ಗಾಡ್ ಈ ದಿನ ಯೇಸು ಕ್ರಿಸ್ತನ ಸುವಾರ್ತೆಯು ಈ ಒಂದು ಕಾರ್ಯಕ್ರಮ ಮೂಲಕವಾಗಿ ಬೋಧಿಸಲ್ಪಡ್ತಾ ಇದೆ ಸತತವಾಗಿ ಕಾರಣ ನಿಮ್ಮ ಜೀವನ ಬದಲಾವಣೆ ಹೊಂದಬೇಕು ನಿಮ್ಮ ಜೀವನ ಆಶೀರ್ವದಿಸಲ್ಪಡಬೇಕು ನೀವು ಸಮಾಧಾನ ಹೊಂದಬೇಕು ನೀವು ನರಕದ ಮಾರ್ಗದಿಂದ ತಪ್ಪಿಸಿಕೊಂಡು ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂದು ಇದನ್ನು ನಾವು ಮಾಡ್ತಾ ಇದ್ದೇವೆ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ಇಫ್ ಒನ್ ಸಿನ್ನರ್ ಟರ್ನ್ಸ್ ಹಿಸ್ ಲೈಫ್ ಟುವರ್ಡ್ಸ್ ಗಾಡ್ ದೇರ್ ಇಸ್ ಎ ರಿಜಾಯ್ಸ್ ಇನ್ ಹೆವೆನ್ ಒಬ್ಬ ಪಾಪಿ ಮನಸ್ಸಾಂತರ ಹೊಂದಿ ಅವನ ಪಾಪ ಜೀವನದಿಂದ ತಿರುಗಿಸಿಕೊಂಡು ದೇವರ ಕಡೆಗೆ ಅವನು ತಿರುಗುವುದಾದ್ರೆ ಪರಲೋಕದಲ್ಲಿ ಎಷ್ಟು ಆನಂದ ಸಮಾರಂಭ ಮಾಡುವಂತವರಾಗಿದ್ದಾರೆ ಒನ್ ಡ್ರಂಕರ್ ಚೇಂಜ್ ಹಿಸ್ ಲೈಫ್ ಅಂಡ್ ಹಿ ಗಿವ್ಸ್ ಹಿಸ್ ಲೈಫ್ ಟು ಗಾಡ್ ಅಂಡ್ ಹಿ ಗಿವ್ಸ್ ಹಿಸ್ ಲೈಫ್ ಟು ಜೀಸಸ್ ದೇರ್ ಇಸ್ ಎ ರಿಜಾಯ್ಸ್ ಇನ್ ಹೆವೆನ್ ಅಂಡ್ ದೇರ್ ಇಸ್ ಹ್ಯಾಪಿನೆಸ್ ಇನ್ ಹಿಸ್ ಹೌಸ್ ಒಬ್ಬ ಕುಡುಕನು ಮಾರ್ಪಟ್ಟು ಮನಸ್ಸಾಂತರ ಹೊಂದು ಮಾರ್ಪಟ್ಟು ದೇವರ ಕಡೆಗೆ ತಿರುಗುವುದಾದ್ರೆ ಪರಲೋಕದಲ್ಲಿ ಎಷ್ಟು ಆನಂದ ಅಷ್ಟು ಮಾತ್ರ ಅಲ್ಲದೆ ಅವರ ಮನೆಯಲ್ಲಿ ಶುಭ ಕೃಪೆ ಮತ್ತು ಆಶೀರ್ವಾದ ಸಮಾಧಾನ ನೆಲೆಗೊಳ್ಳುವಂತದಾಗಿದೆ ಪ್ರಿಯರೇ ಇಫ್ ಯೋರ್ ಚಿಲ್ಡ್ರನ್ ಕಮ್ ಅವೇ ಫ್ರಮ್ ಆಲ್ ದ ಈವಿಲ್ ಹ್ಯಾಬಿಟ್ಸ್ ಅಂಡ್ ಪುಟ್ ದೇರ್ ಫೋಕಸ್ ಆನ್ ಗಾಡ್ ಅಂಡ್ ಪುಟ್ ದೇ ಗಿವ್ ದೇರ್ ಲೈಫ್ ಟು ಜೀಸಸ್ ದೇರ್ ಲೈಫ್ ಇಸ್ ಬಿನ್ ಟ್ರಾನ್ಸ್ಫಾರ್ಮ್ ಅಂಡ್ ದೇರ್ ಲೈಫ್ ಇಸ್ ಬಿ ಬ್ಲೆಸ್ಡ್ ಅಂಡ್ ದ ಫ್ಯಾಮಿಲಿ ಇಸ್ ಬ್ಲೆಸ್ಡ್ ಥ್ರೂ ದೋಸ್ ಚಿಲ್ಡ್ರನ್ ನಿನ್ನ ಮಕ್ಕಳು ಒಂದು ವೇಳೆ ಪಾಪದ ಮಾರ್ಗದಲ್ಲಿ ಇದುವರೆಗೂ ಹಾದು ಹೋಗುತ್ತಾ ಇದ್ದಾರೇನೋ ಈ ದಿನ ಒಂದು ನಿಮಿಷ ನಿಮ್ಮ ಮಕ್ಕಳಾಗಲಿ ನೀವಾಗಲಿ ದೇವರ ಕಡೆ ನೀವು ತಿರುಗುವುದಾದ್ರೆ ದೇವರಿಗೆ ನಿಮ್ಮ ಜೀವನವನ್ನು ಸಮರ್ಪಿಸಿಕೊಳ್ಳುವುದಾಗಿದ್ದರೆ ಆತ ನಿಮ್ಮನ್ನು ಬದಲಾವಣೆ ಮಾಡುತ್ತಾನೆ ನಿಮ್ಮನ್ನು ಮನಸ್ಸಾಂತರ ಪಡುವಂತೆ ಮಾಡುತ್ತಾನೆ ಅಷ್ಟು ಮಾತ್ರವಲ್ಲದೆ ನೀವು ಸಭೆಗೂ ಕುಟುಂಬಕ್ಕೂ ಸಮಾಜಕ್ಕೂ ಆಶೀರ್ವಾದದಾಯಕವಾಗಿ ಮಾರ್ಪಡ್ತೀರಾ ನಿಮಗೆ ನಿತ್ಯ ಜೀವವನ್ನು ದೊರಕುವಂತದಾಗಿದೆ ಜೀಸಸ್ ಇಸ್ ನಾಟ್ ಎ ಫಾರಿನ್ ಗಾಡ್ ಯೇಸು ವಿದೇಶಿಯ ದೇವರಲ್ಲ ಪ್ರಿಯರೇ ಬಟ್ ಹಿ ಇಸ್ ಎ ಕ್ರಿಯೇಟರ್ ಆತನು ಸೃಷ್ಟಿಕರ್ತನಾಗಿದ್ದಾನೆ ಹಿ ಇಸ್ ಎ ಸನ್ ಆಫ್ ದ ಲಿವಿಂಗ್ ಗಾಡ್ ಆತನು ಸಜೀವನಾದ ದೇವರ ಮಗನಾಗಿದ್ದಾನೆ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ಜಾನ್ ಚಾಪ್ಟರ್ 14 ವರ್ಸ್ 6 ಯೋಹಾನ 14:6 ವಚನ ಹಿ ಇಸ್ ದ ವೇ ಹಿ ಇಸ್ ದ ಟ್ರೂತ್ ಅಂಡ್ ಹಿ ಇಸ್ ದ ಲೈಫ್ ಆತನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ ಹಿ ಇಸ್ ದ ವೇ ದ ಟ್ರೂತ್ ಅಂಡ್ ದ ಲೈಫ್ ಆತನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ ದ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ಇನ್ ಜಾನ್ ಚಾಪ್ಟರ್ 8 ವರ್ಸ್ 32 ಯೋಹಾನ 8:32 ವಚನದಲ್ಲಿ ಇಫ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ನೀವು ಸತ್ಯವನ್ನು ತಿಳಿದುಕೊಳ್ಳುವುದಾದ್ರೆ ಸತ್ಯವೇ ನಿಮ್ಮನ್ನು ಸ್ವಾತಂತ್ರ್ಯ ಮಾಡುತ್ತದೆ ಇಫ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ನೀವು ಸತ್ಯವನ್ನು ತಿಳಿದುಕೊಳ್ಳುವುದಾದ್ರೆ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಮೆನಿ ಪೀಪಲ್ ಆರ್ ಪೆರಿಶಿಂಗ್ ಇನ್ ದಿಸ್ ವರ್ಲ್ಡ್ ವಿತೌಟ್ ನೋಯಿಂಗ್ ದ ಟ್ರೂತ್ ಅನೇಕ ಜನರು ಈ ಲೋಕದಲ್ಲಿ ಸತ್ಯವನ್ನು ತಿಳಿದುಕೊಳ್ಳದೆ ನಾಶವಾಗ್ತಾ ಇದ್ದಾರೆ ದ ಟ್ರೂತ್ ಇಸ್ ಜೀಸಸ್ ಇಸ್ ದ ವೇ ದ ಟ್ರೂತ್ ಅಂಡ್ ದ ಲೈಫ್ ಸತ್ಯ ಇದೇ ಆಗಿದೆ ಪ್ರಿಯರೇ ಯೇಸು ಕ್ರಿಸ್ತರೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ ದಿಸ್ ಡೇ ಮಾರ್ನಿಂಗ್ ಈ ಮುಂಜಾನೆ ವೇಳೆ ರಿಪೆಂಟ್ ಫ್ರಮ್ ಯುವರ್ ಸಿನ್ಫುಲ್ ಲೈಫ್ ನಿನ್ನ ಪಾಪ ಜೀವನವನ್ನು ಕುರಿತಾಗಿ ನೀನು ಅರಿಕೆ ಮಾಡಿ ನೀನು ಒಪ್ಪಿಕೊಂಡು ಟರ್ನ್ ಯುವರ್ ಲೈಫ್ ಟು ಜೀಸಸ್ ಅಂಡ್ ಟರ್ನ್ ಯುವರ್ ಲೈಫ್ ಟರ್ನ್ ಯುವರ್ ಹಾರ್ಟ್ ಫ್ರಮ್ ಆಲ್ ಯುವರ್ ಈವಿಲ್ ಹ್ಯಾಬಿಟ್ಸ್ ಅಂಡ್ ಗಿವ್ ಯುವರ್ ಲೈಫ್ ಟು ಜೀಸಸ್
ಎಲ್ಲ ಪಾಪದ ಚಟಗಳನ್ನು ಬಿಟ್ಟು ಯೇಸುವಿನ ಕಡೆಗೆ ನೀನು ತಿರುಗಿಕೊಳ್ಳೋ. Hallelujah. 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 The Bible says, Vakya heltade. In John chapter 8 verses 36, Yohana 8:36 vachinadalli, if Son of Man sets you free, you are free indeed. Aganu nimmanu bidugade maduvudu madidare nijavagiyu nimage bidugade aguvudu. No person on this earth ever can change a man's behavior, but God's word when it is declared and God's word is when it is proclaimed, your life will change. Bhoomiya meliruva yava vyaktiyu saha priyare manushyanondu nadavalikeyana pravartana ಬದಲಾಯಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೇವಲ ದೇವರ ವಾಕ್ಯವು ಮಾತ್ರವೇ ಅವನ ಜೀವನವನ್ನ ಬಲವಾಗಿ ಅದು ಮಾರ್ಪಡಿಸುತ್ತಾ ಇದೆ. The moment you give your life to Jesus, Jesus comes into your life. ಯಾವ ಕ್ಷಣ ನೀನು ದೇವರಿಗೆ ನಿನ್ನ ಜೀವನವನ್ನು ಯೇಸುವಿಗೆ ಸಮರ್ಪಿಸ್ತೀಯೋ ಆ ಕ್ಷಣದಲ್ಲಿ ಯೇಸು ನಿನ್ನ ಹೃದಯದಲ್ಲಿ ಬರುತ್ತಾರೆ. Bible says all our old things are passed away and we are new creation in Christ. ವಾಕ್ಯ ಹೇಳ್ತಿದೆ ನಮ್ಮ ಎಲ್ಲ ಹಳೆ ಸಂಗತಿಗಳೆಲ್ಲವೂ ಕೂಡ ಅವೆಲ್ಲ ಹೋದವು, ಈಗ ಎಲ್ಲವೂ ಕೂಡ ನೂತನವಾಗಿ ನೂತನ ಸೃಷ್ಟಿಯಾಗಿ ನಾವು ಮಾರ್ಪಟ್ಟೆವು. Hallelujah. 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 I want to tell you, people of God. ನಾನು ಒಂದು ವಿಷಯ ಹೇಳ್ತೇನೆ ಪ್ರಿಯ ಜನರೇ. If the Son of Man sets you free, you are free indeed. ಮಗನು ಯಾರನ್ನು ಬಿಡುಗಡೆ ಮಾಡುತ್ತಾನೋ ಅವನು ಬಿಡುಗಡೆ ಹೊಂದುತ್ತಾನೆ. Bible says. ವಾಕ್ಯ ಹೇಳ್ತದೆ. Many of us we have sinned and fallen short of glory of God. ನಮ್ಮಲ್ಲಿ ಎಲ್ಲರೂ ಸಹ ಪ್ರಿಯರೇ ಮನುಷ್ಯರಲ್ಲಿ ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆ ಹೊಂದಲಾರದೆ ಬಿದ್ದೋಗಿದ್ದಾರೆ. We think that okay, we will change today, we will change tomorrow, but I want to tell you, one day we have to pay for our sins. The Bible says in Romans chapter 6 verses 23, the wages of sin is death. ನಾವು ಅಂದುಕೊಳ್ತಾ ಇದ್ದೇವೆ ಈ ದಿನ ನಾನು ಬದಲಾವಣೆ ಹೊಂದುತ್ತೇನೆ, ನಾಳೆ ಹೊಂದೋಣ, ನಾಡಿದ್ದು ಹೊಂದೋಣ, ಇನ್ನು ಬಹಳ ಸಮಯ ಇದೆ ಎಂಬುದಾಗಿ. ಆದರೆ ನೀನು ಮಾಡುವಂತ ಪಾಪದ ದೆಸೆಯಿಂದ ವಾಕ್ಯ ಹೇಳ್ತದೆ ರೋಮ 6:23 ವಚನದ ಪ್ರಕಾರ ಪಾಪಕ್ಕೆ ಬರುವ ಸಂಬಳ ಮರಣ, ಆ ಮರಣ ನಿನಗೆ ಸಂಭವಿಸುವಂತದಾಗಿದೆ. ಯು ಕೆನಾಟ್ ಎಸ್ಕೇಪ್ ಯುವರ್ ಸಿನ್ಸ್ ಬಿಕಾಸ್ ದ ಬೈಬಲ್ ಸೇಸ್ ದ ವೇಜಸ್ ಆಫ್ ಸಿನ್ ಇಸ್ ಡೆತ್. ನಿನ್ನ ಪಾಪದ ಸಂಬಳವನ್ನು ಹೊಂದಿಕೊಳ್ಳಲಾರದೆ ನೀನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಾರಣ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ನಿನ್ನ ಪಾಪಕ್ಕೆ ಬರುವ ಸಂಬಳ ಅದು ಮರಣವಾಗಿದೆ. ದ ಗಿಫ್ಟ್ ಆಫ್ ಗಾಡ್ ಇಸ್ eternal life. ಆದರೆ ದೇವರ ಒಂದು ಕೃಪಾ ವರವು ಅದು ನಿತ್ಯ ಜೀವವಾಗಿದೆ. Hallelujah. 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 You can tell to yourself, I will change one day. ನಿನ್ನಷ್ಟಕ್ಕೆ ನೀನು ಹೇಳ್ಕೊಳ್ತಾ ಇದ್ದೀನಿ, ಒಂದು ದಿನ ನನಗೆ ಸಮಯ ಬರ್ತದೆ, ನಾನು ಬದಲಾವಣೆ ಆಗ್ತೇನೆ. Tomorrow I will change. ನಾಳೆ ಬದಲಾವಣೆ ಆಗ್ತೇನೆ. Day after tomorrow I will change. ನಾಡಿದ್ದು ಸಮಯ ಇದೆ ಬದಲಾವಣೆ ಆಗೋಕೆ. Next year I will change. ಬರೋ ವರ್ಷ ಬದಲಾವಣೆ ಆಗ್ತೇನೆ. But I want to tell you. ನಾನು ಒಂದು ವಿಷಯ ಹೇಳ್ತೇನೆ. One day you have to pay for your sins. The wages of sin is death. ಒಂದು ದಿನ ನಿನ್ನ ಪಾಪಕ್ಕೆ ನೀನು ಸಂಬಳ ತೆಗೆದುಕೊಳ್ಳಬೇಕು, ನೀನು ಕಟ್ಟಲೇಬೇಕು ಬೆಲೆಯನ್ನ, ಅದು ಮರಣವಾಗಿದೆ. The gift of God is eternal life. ಆದರೆ ದೇವರ ಒಂದು ಉಚಿತಾರ್ಥವಾದ ಕೃಪೆಯು ಅದು ದೇವರ ಒಂದು ನಿತ್ಯ ಜೀವವಾಗಿದೆ. The moment you take your decision in the presence of God and say, Lord, I am a sinner, I have sinned against you, I want to change my life, God comes into your life as your Lord and Savior. And the moment he comes in your life, all your old things are passed away and everything is buried in the grave, and once again you have been risen again along with Jesus Christ. ನೀನು ಒಂದು ಸಾರಿ ದೇವರೇ ನಾನು ಪಾಪ ಮಾಡಿದೆ, ನಾನು ಪಾಪಿ ಆಗಿದೆ ಎಂಬುದಾಗಿ ನೀನು ಕ್ಷಮಾಪಣೆ ಬೇಡಿಕೊಳ್ಳುವುದಾದ್ರೆ, ಆ ಕ್ಷಣದಲ್ಲಿಯೇ ನೀನು ಮನಸ್ಸಾಂತರ ಪಡುವುದಾದ್ರೆ, ಆ ಕ್ಷಣದಲ್ಲಿಯೇ ದೇವರು ನಿನ್ನನ್ನು ಆತನ ಮಗನಾಗಿ ನಿನ್ನ ಸ್ವೀಕಾರ ಮಾಡಿಕೊಳ್ತಾನೆ. ನಿನ್ನ ಮೇಲಿರುವ ಎಲ್ಲ ಪಾಪದ ಒಂದು ಸಂಬಳವನ್ನು ಆತನೇ ತೀರಿಸಿಬಿಟ್ಟಿದ್ದಾನೆ ಪ್ರಿಯರೇ. ಆ ಕಾರಣದಿಂದ ನೀನು ಆ ಒಂದು ಪಶ್ಚಾತ್ತಾಪ ಪಡುವಾಗ ನಿನ್ನ ಪಾಪದ ದೆಸೆಯಿಂದ ನೀನು ಸಮಾಧಿ ಮಾಡಲ್ಪಟ್ಟವನಾಗಿ ನೀನು ಎಬ್ಬಿಸಲ್ಪಡುವಾಗ ನೂತನ ಸೃಷ್ಟಿಯಾಗಿ ನೀನು ಎಬ್ಬಿಸಲ್ಪಡುತ್ತೀಯ. ದೇವರು ತಾನೇ ನಿನ್ನನ್ನು ನಿತ್ಯ ರಾಜ್ಯದೊಳಗೆ ಸೇರಿಸುವವನಾಗಿದ್ದಾನೆ. Hallelujah. 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 No God on this earth, no person on this earth has ever said or ever said that I have died for your sins. ಯಾವ ದೇವರಾಗಲಿ, ಯಾವ ಮನುಷ್ಯನಾಗಲಿ, ಯಾವ ಗುರುಗಳಾಗಲಿ, ಯಾರೇ ಆಗಲಿ ಪ್ರೇರಿ ಮಾತನ್ನು ಹೇಳಿಲ್ಲ. ನಿನ್ನ ಪಾಪಗಳ ನಿಮಿತ್ತವಾಗಿ ನಾನೇ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ ಯಾರು ಸಹ ಹೇಳಿಲ್ಲ. But Jesus has died for us on the cross of Calvary. ಆದರೆ ಯೇಸು ಕ್ರಿಸ್ತನು ಮಾತ್ರವೇ ನಮಗಾಗಿ ಶಿಲುಬೆಯ ಮರಣವನ್ನು ಆತನು ಹೊಂದಿದನು. He has sacrificed his life for us on the cross of Calvary. ಮನುಷ್ಯರೆಲ್ಲರ ಪಾಪದ ದೆಸೆಯಿಂದ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದನು, ತ್ಯಾಗ ಮಾಡಿದನು. Every drop of blood which he has shed, it is for you and me, in order to see that drop of blood which is shed on the cross of Calvary can cleanse us from every unrighteousness, and we have been cleansed and been washed by the blood of Jesus and we become a child of God. ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಪ್ರತಿಯೊಂದು ರಕ್ತದ ಹನಿಯು ನಿನಗಾಗಿ
ನಿಮಗಾಗಿ ನನಗಾಗಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗಾಗಿ ಆಗಿದೆ. ಆ ಒಂದು ಹನಿ ಹನಿಯಾಗಿರುವ ಒಂದು ರಕ್ತವು, ಅಮೂಲ್ಯವಾದ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ದುರ್ನೀತಿಯಿಂದ ತೊಳೆಯಲ್ಪಟ್ಟವರಾಗಿ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸುವಂತ ರಕ್ತವಾಗಿದೆ. Today I want to tell you people of God. ಇದನ್ನ ಒಂದು ವಿಷಯ ಹೇಳ್ತೇನೆ ಪ್ರಿಯ ಜನರೇ. You are precious in the sight of God. ನೀನು ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠನಾಗಿದ್ದೀಯಾ. The devil is happy and you don't have peace because of your sinful behavior and your sinful acts. ಒಂದು ಕಡೆ ಸೈತಾನ ಬಹಳ ಸಂತೋಷವುಳ್ಳವನಾಗಿದ್ದಾನೆ, ಯಾಕಂದ್ರೆ ನೀನು ನಿನ್ನ ಪಾಪಗಳ ದೆಸೆಯಿಂದ ನಿನಗೆ ಸಮಾಧಾನ ಇಲ್ಲದೆ, ಶಾಂತಿ ನೆಮ್ಮದಿ ಇಲ್ಲದೆ ನೀನು ನರಳಾಡುತ್ತಾ ಇದೀಯಾ. Today you might be feeling happy saying that oh I am enjoying my life, but I want to tell you the Bible says the wages of sin is death, but the gift of God is eternal life which is made through Lord Jesus Christ. ಈ ದಿನ ನಿನ್ನ ಪಾಪದ ಜೀವದಲ್ಲಿ ಇದ್ದುಕೊಂಡು ನೀನು ಆರಾಮಾಗಿದೀಯ ಎಂಬುದಾಗಿ ಅಂದುಕೊಳ್ತಾ ಇದ್ದೀನಿ. ಯಾರು ನನ್ನ ನೋಡುತ್ತಾ ಇಲ್ಲ, ನಾನು ಆರಾಮಾಗಿದ್ದೇನೆ, ಸಮಾಧಾನವಾಗಿ ಸಂತೋಷವಾಗಿ ಆನಂದಿಸ್ತಾ ಇದ್ದೇನೆ ಈ ಪಾಪ ಜೀವನ ಅಂದುಕೊಳ್ತಾ ಇದ್ದೇನೆ. ಆದರೆ ವಾಕ್ಯ ಹೇಳ್ತದೆ ಪಾಪಕ್ಕೆ ಬರುವ ಸಂಬಳ ಮರಣವಾಗಿದೆ, ಒಂದು ದಿನ ಆ ಒಂದು ಬೆಲೆ ನೀನು ಕಟ್ಟಬೇಕು. ಆದರೆ ದೇವರ ಒಂದು ಉಚಿತಾರ್ಥವಾದ ಒಂದು ವರವು, ಅದು ದೇವರ ಒಂದು ನಿತ್ಯ ಜೀವವಾಗಿದೆ. ಪ್ರಿಯರೇ, many people are enjoying their life in their sexual sins and adultery. ಅನೇಕ ಜನರು ವ್ಯಭಿಚಾರ ಪಾಪದಲ್ಲಿ, ಲೈಂಗಿಕವಾದ ಅನೇಕವಾದ ಒಂದು ಚಟಗಳಲ್ಲಿ ಅವರು ತೊಡಗಿಕೊಂಡು ಅವರು ನಾಶ ಮಾಡಿಕೊಳ್ತಾ ಇದ್ದಾರೆ. many people are living in impurity and debauchery. ಅನೇಕ ಜನರು ಅಪವಿತ್ರತೆಯಲ್ಲಿ, ಜಾರತ್ವತನದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. many people are living in jealousiness. ಅನೇಕ ಜನರು ಹೊಟ್ಟೆ ಕಿಚ್ಚಿನ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. many people are living in angerness. ಅನೇಕರು ಕೋಪೋದ್ರೇಕವುಳ್ಳವರಾಗಿ ಜೀವಿಸ್ತಾ ಇದ್ದಾರೆ. many people are living in drunkenness. ಅನೇಕ ಜನರು ಮದ್ಯಪಾನ ಧೂಮಪಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ. many people are living in the sinful life, walking in their own understanding, telling I am right. I want to tell you it is abomination in the sight of God. You are a sinner. Turn today towards God so that God will change your life completely and you become a child of God. ಅನೇಕ ಜನರು ತಮ್ಮಷ್ಟಕ್ಕೆ ತಾವೇ ಅವರು ಒಳ್ಳೆಯವರಾಗಿದ್ದಾರೆ ಎಂಬುದು ಅಂದುಕೊಂಡು ನಾನು ಯಾವ ಪಾಪ ಮಾಡಲಿಲ್ಲ, ನಾನು ಚೆನ್ನಾಗಿದ್ದೇನೆ, ನಾನು ಜೀವನದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೇನೆ ಎಂಬುದಾಗಿ ಅಂದುಕೊಳ್ತಾ ಇದ್ದಾರೆ. ಹಾಗೆ ಅಂದುಕೊಳ್ಳುವುದು ದೇವರ ದೃಷ್ಟಿಯಲ್ಲಿ ಅದು ಕೆಟ್ಟತನವಾಗಿದೆ. ಈ ದಿನವೇ ಓ ಮಾನವನೇ, ಈ ಕಾರ್ಯಕ್ರಮ ನೋಡುವ ನೀನು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡು, ಮನಸ್ಸಾಂತರ ಹೊಂದು, ದೇವರ ಕಡೆ ತಿರುಗಿಕೋ, ದೇವರು ಕ್ಷಮಿಸುತ್ತಾನೆ. ಇಫ್ ಯು ಆರ್ ಲಿವಿಂಗ್ ಇನ್ ಸಿನ್ ಯು ಕ್ಯಾನಾಟ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ಪಾಪ ಜೀವನದಲ್ಲಿ ಜೀವಿಸುತ್ತಾ ಹಾಗೆ ನೀನು ಇರುವುದಾದ್ರೆ ದೇವರ ರಾಜ್ಯವನ್ನು ಸ್ವಾಧೀನ ಮಾಡಿಕೊಳ್ಳೋದಿಲ್ಲ. ಮೆನಿ ಪೀಪಲ್ ಥಿಂಕ್ ದೇ ಆರ್ ಗೋಯಿಂಗ್ ಟು ಲಿವ್ ಫಾರ್ 100 ಇಯರ್ಸ್, 120 ಇಯರ್ಸ್, 150 ಇಯರ್ಸ್. ಅನೇಕ ಜನರು ಅಂದುಕೊಳ್ತಾರೆ ನಾನು 100 ವರ್ಷ, 120, 150 ವರ್ಷದವರೆಗೂ ನಾನು ಜೀವಿಸಬಲ್ಲೆ ಎಂಬುದಾಗಿ ಅಂದುಕೊಳ್ತಾರೆ. ಬಟ್ ವಿ ಡೋಂಟ್ ನೋ ವೆನ್ ಇಸ್ ಅವರ್ ಡೇ ಇಸ್ ಗೋಯಿಂಗ್ ಟು ಕಮ್. ಆದ್ರೆ ನಮ್ಮ ದಿನದ ಅಂತ್ಯ ಹೇಗೆ ಇರ್ತದೆ, ಯಾವಾಗ ಬರ್ತದೆ ಯಾರಿಗೆ ಗೊತ್ತಿಲ್ಲ. ಬಟ್ ಐ ವಾಂಟ್ ಟು ಟೆಲ್ ಯು, ಆದ್ರೆ ನಾನು ಒಂದು ವಿಷಯ ಹೇಳ್ತೇನೆ, ಪ್ರಿಪೇರ್ ಯುವರ್ ಹಾರ್ಟ್ಸ್, ನಿಮ್ಮ ಹೃದಯಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಚೇಂಜ್ ಯುವರ್ ಲೈಫ್, ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ. ಬಿಕಾಸ್ ಐ ವಾಂಟ್ ಟು ಟೆಲ್ ಯು, ನಾನು ನಿಮಗೆ ಹೇಳ್ತೇನೆ, ಒನ್ ಡೇ, ಒಂದು ದಿನ ಯುವರ್ ಲೈಫ್ ವಿಲ್ ಬಿ ಡಿಮ್ಯಾಂಡೆಡ್, ನಿಮ್ಮ ಜೀವನ ಒಂದು ಕಾರ್ಯ ಮಾಡಬೇಕಾಗಿರ್ತದೆ. ಯುವರ್ ಲೈಫ್ ವಿಲ್ ಬಿ ಡಿಮ್ಯಾಂಡೆಡ್ ಬೈ ಗಾಡ್ ವಿತೌಟ್ ಯುವರ್ ನಾಲೆಜ್. ನಿಮಗೆ ನಿಮ್ಮ ತಿಳುವಳಿಕೆ ಇಲ್ಲದೆ ನಿಮ್ಮ ಒಂದು ಜೀವನದಲ್ಲಿ ದೇವರಿಂದ ಒಂದು ತೀರ್ಪು ಬರುವಂತದಾಗಿದೆ. ಸಡನ್ಲಿ ಗಾಡ್ ಮೈಟ್ ಅಪಿಯರ್ ಟು ಯು, ಅಕಸ್ಮಾತ್ ಆಗಿ ದೇವರ ನಿಮಗೆ ಕಾಣಿಸಬಹುದು. ಅಂಡ್ ಇಟ್ ಯುವರ್ ಟೈಮ್ ಟು ಗೋ ಲೀವ್ ದಿಸ್ ವರ್ಲ್ಡ್ ಅಂಡ್ ಗೋ. ಇಗೋ ಮಗನೇ, ನಿನ್ನ ಸಮಯ ಅಂತ್ಯಗೊಂಡಿದೆ, ನೀನು ಈ ಲೋಕವನ್ನ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗಬೇಕೆಂಬುದಾಗಿ ಹೇಳಬಹುದು. ಯು ಮೈಟ್ ನಾಟ್ ಗೆಟ್ ದ ಟೈಮ್ ಟು ರಿಪೆಂಟ್ ಫ್ರಮ್ ಯುವರ್ ಸಿನ್ಫುಲ್ ಲೈಫ್. ಆ ಸಮಯದಲ್ಲಿ ನೀನು ಪಶ್ಚಾತ್ತಾಪ ಹೊಂದಿ ಮನಸ್ಸಾಂತರ ಪಡುವುದಕ್ಕೆ, ಬದಲಾವಣೆ ಹೊಂದೋದಕ್ಕೆ ನಿನಗೆ ಸಮಯ ಅವಕಾಶ ಇರೋದಿಲ್ಲ. ಐ ವಾಂಟ್ ಟು ಟೆಲ್ ಯು, ಅದಕ್ಕೆ ನಾನು ಹೇಳ್ತೇನೆ, ಬಿಕಾಸ್ ಗಾಡ್ ಲವ್ಸ್ ಯು, ದೇವರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಗಾಡ್ ಸ್ಪೀಕ್ಸ್ ಟು ಯು ಇನ್ ಸೋ ಮೆನಿ ವೇಸ್. ಇವನ್ ಆಸ್ ಯು ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್, ಈ ಸ್ಪೀಕಿಂಗ್ ಟು ಯು. ಈಗಾಗಲೇ ದೇವರು ಅನೇಕ ವಿಧಾನಗಳಲ್ಲಿ ನಿನ್ನ ಸಂಗಡ ಮಾತನಾಡಿದ್ದಾನೆ. ಈಗಲೂ ಈ ಕಾರ್ಯಕ್ರಮ ಮೂಲಕವಾಗಿ ನನ್ನ ಸಂಗಡ ಮಾತನಾಡ್ತಾ ಇದ್ದಾನೆ. ಚೇಂಜ್ ಯುವರ್ ಲೈಫ್, ನಿನ್ನ ಜೀವನ ಬದಲಾಯಿಸಿಕೋ. ಡೋಂಟ್ ಚೀಟ್ ಯುವರ್ ಪೇರೆಂಟ್ಸ್, ನಿನ್ನ ತಂದೆ ತಾಯಿಯನ್ನು ಮೋಸಗೊಳಿಸಬೇಡ. ಡೋಂಟ್ ಚೀಟ್ ಯುವರ್ ಹಸ್ಬೆಂಡ್, ನಿನ್ನ ಗಂಡನನ್ನು ಮೋಸ ಮಾಡಬೇಡ. ಡೋಂಟ್ ಚೀಟ್ ಯುವರ್ ವೈಫ್, ನಿನ್ನ ಹೆಂಡತಿಯನ್ನು ಮೋಸ ಮಾಡಬೇಡ. ಡೋಂಟ್ ಚೀಟ್ ಯುವರ್ ಕಂಪನಿ, ನಿನ್ನ ಕಂಪನಿಯನ್ನು ಮೋಸ ಮಾಡಬೇಡ. ಚೇಂಜ್ ಯುವರ್ ಲೈಫ್, ನಿನ್ನ ಜೀವನ ಬದಲಾಯಿಸಿಕೋ. ವಾಕ್ ಅಪ್ರೈಟ್ ಇನ್ ದ ಸೈಟ್ ಆಫ್ ಗಾಡ್, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಜೀವಿಸು. ಸೋ ದಟ್ ಗಾಡ್ ವಿಲ್ ಡೂ ಎವ್ರಿಥಿಂಗ್ ಪರ್ಫೆಕ್ಟ್ ಇನ್ ಯುವರ್ ಲೈಫ್, ಸೋ ದಟ್ ದೇರ್ ವಿಲ್ ಬಿ ಎ ರಿಜಾಯ್ಸ್ ಇನ್ ಹೆವೆನ್ ವೆನ್ ಯು ಟರ್ನ್ ಟುವರ್ಡ್ಸ್ ಗಾಡ್ ವೆನ್ ಜೀಸಸ್ ಕಮ್ ಇನ್ ಟು ಯುವರ್ ಲೈಫ್. ಹಾಗೆ ಮಾಡುತ್ತಾ ಇರುವಾಗ ದೇವರನ್ನ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸಿ ನೀನು ದೇವರ ಕಡೆ ಬರುವಂತೆ ಆತ ನಿಮ್ಮನ್ನು ನಡೆಸುತ್ತಾನೆ. ದೇವರೇ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ನೀತಿವಂತಿಕೆಯ ಫಲದಿಂದ ಆಶೀರ್ವಾದ ಮಾಡುತ್ತಾನೆ. ಟುಡೇ ಯು ಮೈಟ್ ಬಿ ಲಿವಿಂಗ್ ಇನ್ ಡಾರ್ಕ್ನೆಸ್, ಈ ದಿನದವರೆಗೂ ನೀವು ಇನ್ನು ಕತ್ತಲೆಯ ಜೀವನದಲ್ಲಿ ಜೀವಿಸ್ತಾ ಇದ್ದೀರಿ. ದಿ ಲೈಟ್ ಆಫ್ ಗಾಡ್ ಇಸ್ ರೈಟ್ ಹಿಯರ್ ಆಸ್ ಯು ಆರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮ ನೋಡುತ್ತಿರುವಾಗಲೇ ದೇವರ ಒಂದು ಬೆಳಕು ನಿಮ್ಮ ಮೇಲೆ ಬರ್ತಾ ಇದೆ. ಹಿ ವಾಂಟ್ಸ್ ಟು ಕಮ್ ಇನ್ ಟು ಯುವರ್ ಲೈಫ್, ನಿಮ್ಮ ಜೀವನದಲ್ಲಿ ಬರಬೇಕೆಂಬುದಾಗಿದ್ದಾನೆ. ನಾಟ್ ಟು ಚೇಂಜ್ ಯುವರ್ ನೇಮ್, ನಿಮ್ಮ ಹೆಸರು ಬದಲಾವಣೆ ಮಾಡೋದಕ್ಕಾಗಿ. ನಾಟ್ ಟು ಚೇಂಜ್ ಯುವರ್ ರಿಲಿಜನ್, ನಿಮ್ಮ ಧರ್ಮ ಪಂಗಡ ಬದಲಾವಣೆ ಮಾಡೋದಕ್ಕಾಗಿ. ಇನ್ ಆರ್ಡರ್ ಟು ಯು ಟು ಬಿಕಮ್ ಹಿಸ್ ಚೈಲ್ಡ್, ನೀನು ದೇವರ ಮಗನು ಮಗಳು ಆಗಬೇಕೆಂಬುದಾಗಿ. ಹಿ ಇಸ್ ಓಪನಿಂಗ್ ಹಿಸ್ ಆರ್ಮ್ಸ್ ಅಂಡ್ ಆಸ್ಕಿಂಗ್ ಯು ವೆದರ್ ಯು ವಾಂಟ್ ಟು ಕಮ್ ಟು ಹಿಮ್. ಆತನು ಎರಡು ಕೈಗಳನ್ನು ಅಗಲ ಮಾಡುತ್ತಾ ಕರಿತಾ ಇದ್ದಾನೆ, ನಮ್ಮ ಬಳಿಗೆ ಬಾ ನನ್ನ ಮಗನೇ ಮಗಳೆ ಎಂಬುದಾಗಿ. ಟುಡೇ, ಈ ದಿನ ಹೂ ಎವರ್ ಯು ಆರ್, ಯಾರೇ ಆಗಿದ್ರು ಸಹ, ವಾಟ್ ಎವರ್ ಯು ಆರ್, ಏನೇ ಆಗಿದ್ರು
ಇದ್ರೂ ಸಹ ಜೀಸಸ್ ಅಕ್ಸೆಪ್ಟ್ಸ್ ಯು ರೈಟ್ ನೌ ಆಸ್ ಇಟ್ ಇಸ್ ಇನ್ ಕಂಡೀಷನ್ ಯು ನೀನು ಇದ್ದಂತಹ ಸ್ಥಿತಿಯಲ್ಲಿಯೇ ದೇವರು ಯೇಸು ಕ್ರಿಸ್ತನು ನಿನ್ನನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಟುಡೇ ಆರ್ ಯು ವಿಲಿಂಗ್ ಟು ಟರ್ನ್ ಯುವರ್ ಲೈಫ್ ಟು ಜೀಸಸ್ ಈ ದಿನ ದೇವರ ಕಡೆಗೆ ಯೇಸುವಿಗೆ ನಿನ್ನ ಜೀವನ ಸಮರ್ಪಣೆ ಮಾಡಿಕೊಳ್ಳೋದಕ್ಕೆ ನೀನು ಸಿದ್ಧನಾಗಿದ್ದೀಯಾ ಯುವರ್ ಲೈಫ್ ಟು ಜೀಸಸ್ ನಿನ್ನ ಜೀವನ ಯೇಸುವಿಗೆ ಸಮರ್ಪಿಸಿಕೋ ವೆಲ್ಕಮ್ ಹಿಮ್ ಆಸ್ ಯುವರ್ ಲಾರ್ಡ್ ಅಂಡ್ ಸೇವಿಯರ್ ಕರ್ತನ ರಕ್ಷಕನಾಗಿ ನಿನ್ನ ಜೀವನದಲ್ಲಿ ಆಹ್ವಾನ ಮಾಡು ದ ಬೈಬಲ್ ಸೇಸ್ ವಾಕ್ಯ ಹೇಳ್ತದೆ ಇನ್ ರೋಮನ್ಸ್ ಚಾಪ್ಟರ್ 10 ವರ್ಸಸ್ 9 ರೋಮ 10 9ನೇ ವಚನದಲ್ಲಿ ಇಫ್ ಯು ಕನ್ಫೆಸ್ ಫ್ರಮ್ ಯುವರ್ ಮೌತ್ ನಿನ್ನ ಬಾಯಿಂದ ನೀನು ಅರಿಕೆ ಮಾಡುವುದಾದರೆ ಅಂಡ್ ಬಿಲೀವ್ ಇನ್ ಯುವರ್ ಹಾರ್ಟ್ ನಿನ್ನ ಹೃದಯದಲ್ಲಿ ನೀನು ಒಪ್ಪಿಕೊಳ್ಳುವುದಾದರೆ ದಟ್ ಜೀಸಸ್ ಕ್ರೈಸ್ಟ್ ಇಸ್ ದ ಲಾರ್ಡ್ ಯೇಸು ಕ್ರಿಸ್ತನೇ ದೇವರು ರಕ್ಷಕನೇ ಎಂಬುದಾಗಿ ಅಂಡ್ ಯು ವಿಲ್ ಹ್ಯಾವ್ ಅನ್ ಎಟರ್ನಲ್ ಲೈಫ್ ನಿನಗೆ ರಕ್ಷಣೆ ಆಗುತ್ತದೆ ನಿತ್ಯ ಜೀವ ಸಿಗುತ್ತದೆ ರೋಮನ್ಸ್ 10:9 ಸೇಸ್ ರೋಮ 10:9 ಹೀಗೆ ಹೇಳ್ತದೆ ಇಫ್ ಯು ಡಿಕ್ಲೇರ್ ವಿತ್ ಯುವರ್ ಮೌತ್ ನಿನ್ನ ಬಾಯಿಂದ ನೀನು ಅರಿಕೆ ಮಾಡುವುದಾದರೆ ಜೀಸಸ್ ಇಸ್ ಲಾರ್ಡ್ ಯೇಸು ಕರ್ತನೆಂದು ಅಂಡ್ ಬಿಲೀವ್ ಇನ್ ಯುವರ್ ಹಾರ್ಟ್ ನಿನ್ನ ಹೃದಯದಲ್ಲಿ ನಂಬಿಕೆ ಮಾಡುವುದಾದರೆ ದಟ್ ಗಾಡ್ ರೈಸ್ಡ್ ಹಿಮ್ ಫ್ರಮ್ ಡೆಡ್ You will be saved. ದೇವರು ಆತನನ್ನು ಸತ್ತವರೊಳಗೆ ಎಬ್ಬಿಸನೆಂದು ನೀನು ನಂಬುವುದಾದರೆ ನಿನಗೆ ರಕ್ಷಣೆ ಉಂಟಾಗುತ್ತದೆ. Hallelujah. 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 Today declare it from your mouth that Jesus Christ is my Lord. ಈ ದಿನ ನಿನ್ನ ಬಾಯಿಂದ ಹೃದಯದಿಂದ ನೀನು ಅರಿಕೆ ಮಾಡು ಯೇಸು ಕ್ರಿಸ್ತನು ನನ್ನ ಕರ್ತನು ದೇವರು ಪ್ರಭು ಆಗಿದ್ದಾನೆ. Believe in your heart that Jesus has been raised from the dead. Today even as you have been praying you will be buried and on the third day again as how Jesus rose God is going to raise you up and you will be alive along with Jesus ನನ್ನ ಹೃದಯದಿಂದ ನೀನು ನಂಬು ದೇವರು ನನಗಾಗಿ ಸತ್ತನು ದೇವರು ತಂದೆಯಾದ ದೇವರು ಆತನನ್ನು ಮೂರನೇ ದಿನ ತಿರುಗಿ ಜೀವಂತವಾಗಿ ಎಬ್ಬಿಸಿದನು ಎಂಬುದಾಗಿ ದೇವರು ಎದ್ದಂತ ಮೂರನೇ ದಿನ ಎದ್ದಂತ ಅದೇ ದೇವರು ನೀನು ಸತ್ತರೂ ಸಹ ನಿನ್ನನ್ನು ಆ ಒಂದು ಮರಣದಿಂದ ಎಬ್ಬಿಸುವುದಕ್ಕೆ ಶಕ್ತನಾಗಿದ್ದಾನೆ ನಿತ್ಯ ಜೀವ ಕೊಡುವುದಕ್ಕೆ ಸರ್ವಶಕ್ತನಾಗಿದ್ದಾನೆ Are you ready to give your life to Jesus ನಿನ್ನ ಜೀವನ ಯೇಸುವಿಗೆ ಸಮರ್ಪಿಸಿಕೊಳ್ಳೋದಕ್ಕೆ ಸಿದ್ಧನಾ Jesus is right here ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ Surrender to him ಆತನಿಗೆ ಸಮರ್ಪಣೆ ಮಾಡು Just lift up your hands wherever you're sitting or whatever you're doing I'm telling you we have heard the word of God that Jesus is the son of the living God he left heaven he came down to this earth in order to save sinners in order to save mankind today the truth is Jesus is the way Jesus is the truth and Jesus is your life. ನೀನು ಇದ್ದಂತ ಸ್ಥಳದಲ್ಲಿ ನೀನು ಮೊಣಕಾಲುರಿ ಕೈಗಳನ್ನು ಮೇಲಕ್ಕೆತ್ತಿ ಕಣ್ಣುಗಳನ್ನು ಮುಚ್ಚಿ ಯೇಸುವೆ ನಾನು ಪಾಪಿ ಆಗಿದ್ದೇನೆಂದು ನೀನು ಅರಿಕೆ ಮಾಡು ಪಶ್ಚಾತ್ತಾಪ ಪಡು ಮನಸ್ಸಾಂತರ ಹೊಂದು ಆತನ ಕಡೆಗೆ ತಿರುಗು ಯಾಕಂದ್ರೆ ಆತನೊಬ್ಬನೇ ನಿಜವಾದ ಸಜೀವನಾದ ದೇವರಾಗಿದ್ದಾನೆ ಆತನು ದೇವರಾಗಿದ್ದು ಆ ಮಹಿಮೆಯನ್ನ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ನಿನಗಾಗಿ ಶಿಲುವೆಯ ಮರಣವನ್ನು ಆತನು ಹೊಂದಿಕೊಂಡು ಆತನು ಮೂರನೇ ದಿನ ಎಬ್ಬಿಸಲ್ಪಟ್ಟನು ಪ್ರಿಯರೇ ಕೇವಲ ನೀನು ಆತನ ಕಡೆಗೆ ತಿರುಗಿಕೊಂಡು ನಿನ್ನ ಜೀವನ ಆತನಿಗೆ ಸಮರ್ಪಣೆ ಮಾಡಬೇಕೆಂದು ದೇವರು ಈ ಕಾರ್ಯವನ್ನು ಮಾಡಿದ್ದಾನೆ God is giving an opportunity right now to become his child ದೇವರು ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ ಆತನ ಮಗನಾಗಿ ಮಗಳಾಗಿ ಮಾರ್ಪಡುವುದಕ್ಕಾಗಿ Say this prayer after me right now ಈ ಪ್ರಾರ್ಥನೆ ನನ್ನ ಹಿಂದೆ ನೀವು ಮಾಡಿ Say Lord Jesus ನನ್ನ ಕರ್ತನಾದ ಯೇಸುವೇ I have sinned against you Lord ನಾನು ನಿಮಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ I have sinned against you Lord ನನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ Forgive me Lord ನನ್ನ ಕ್ಷಮಿಸು ದೇವರೇ Wash me Lord ನನ್ನ ತೊಳೆದು ದೇವರೇ With your precious blood of God ನನ್ನ ಮೂಲ್ಯವಾದ ರಕ್ತದಿಂದ ತೊಳೆದು ಬಿಡು I believe you are my God ನೀನು ನನ್ನ ದೇವರೆಂದು ನಾನು ನಂಬುತ್ತೇನೆ I believe that God has raised you again and on the third day God has raised you again ತಂದೆಯಾದ ದೇವರನ್ನ ಮೂರನೇ ದಿನ ಎಬ್ಬಿಸಿದಾನೆ ಮೂರನೇ ದಿನ ಮರಣದಿಂದ ಸಮಾಧಿಯಿಂದ ಎಬ್ಬಿಸಿದಾನೆ ಎಂಬುದಾಗಿ ನನ್ನ ಹೃದಯದಿಂದ ನಾನು ನಂಬುತ್ತೇನೆ come into my life oh god ನನ್ನ ಹೃದಯದಲ್ಲಿ ಬಾ ಕರ್ತನೇ come into my heart oh god ನನ್ನ ಹೃದಯದಲ್ಲಿ ಇಳಿದು ಬನ್ನಿರಿ as my lord and savior ನನ್ನ ಕರ್ತನು ರಕ್ಷಕನಾಗಿ today ಈ ದಿನ I want to be your child oh god ನಾನು ನಿನ್ನ ಮಗನಾಗಿ ಮಗಳಾಗಿರಬೇಕು ಎಂಬುದಾಗಿ I will never sin again in my life oh god ನನ್ನ ಜೀವನದಲ್ಲಿ ಮತ್ತೊಂದು ಕೂಡ ನಾನು ಪಾಪ ಮಾಡುವುದಿಲ್ಲ in jesus name ಯೇಸು ನಾಮದಲ್ಲಿ amen 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 god bless you all ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ indeed god is a wonder working god ಅಷ್ಟು ಮಾತ್ರ ದೇವರು ಅದ್ಭುತ ಮಾಡುವ ದೇವರಾಗಿದ್ದಾನೆ ಜೀಸಸ್ ಲವ್ಸ್ ಯು ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಆಮೆನ್ ಆಮೆನ್